ಹುಬ್ಬಳ್ಳಿಯಲ್ಲಿ ಇದೀಗ ಗಣೇಶ ವಿಸರ್ಜನೆ ವೇಳೆ ಡಿಜೆ ಹಚ್ಚುವ ವಿಚಾರವಾಗಿ ಬಹಳ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಒಂದ್ ಕಡೆ ಕಮಿಷನ್ ಅವರು ಡಿಜೆ ಹಚ್ಚಬಾರ್ದು ಅಂದ್ರೆ, ಇನ್ನೊಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಡಿಜೆ ಹಚ್ಚಿ ಹಚ್ತೀವಿ ಏನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಶೆಟ್ಟರ್ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರು ಚುನಾವಣೆ ಬಂದಿದ್ದಕ್ಕೆ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ಕೇಂದ್ರ ಮಂತ್ರಿಗಳಿದ್ದೀರಿ, ಮಹಾಮಂಡಳಿಯವರನ್ನ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿ ಅಭಿಪ್ರಾಯ ಪಡಿಬೇಕು. ಅದನ್ನು ಬಿಟ್ಟು ಹೀಗೆ ಹೇಳಿಕೆ ನೀಡಬಾರ್ದೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಟಾಂಗ್ ಅನ್ನ ಕೊಟ್ಟರು. ಇನ್ನು ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು, ಡಿಜೆ ಹಚ್ಚಬೇಕು ಎನ್ನುವುದು ಯುವಕರ ಮನಸ್ಸು ಇದೆ. ಪೊಲೀಸರು ಒಂದು ನಿಯಮ ಹಾಕಿರ್ತಾರೆ, ಅದಕ್ಕೆ ಅಡ್ಡಿಯಾಗಬಾರ್ದು. ಅಧಿಕಾರಿಗಳು ಕೂಡ ಯುವಕರಿಗೆ ತಿಳಿ ಹೇಳುವ ಕೆಲಸ ಮಾಡಬೇಕು. ಇದರಿಂದ ಪರಿಸರಕ್ಕೆ ಎಷ್ಟು ತೊಂದರೆ ಆಗುತ್ತದೆ ಇದನ್ನೆಲ್ಲ ಪರಿಗಣಿಸಬೇಕು. ಕೇಂದ್ರ ಮಂತ್ರಿಗಳಿದ್ದೀರಿ, ಎಲ್ಲ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿ ತೀರ್ಮಾನ ಮಾಡಬೇಕು ಎಂದರು. ಪ್ರತಿ ವರ್ಷ ಸಮಸ್ಯೆ ಇರುವುದು ಏನಾಗಿದೆ, ಮತ್ತೊಂದು ಕಡೆ ಪರಿಸರ ಇಲಾಖೆಯವರು ಶಬ್ದ ಮಾಲಿನ್ಯ ಆಗಬಾರದು ಅಂತ ಅವರು ರಿಸ್ಟ್ರಿಕ್ಷನ್ ಆಗ್ತಾರೆ, ಇಷ್ಟು ಇಷ್ಟೇ ಸೌಂಡ್ ಇರಬೇಕಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿ ಜೊತೆ ಕುಂತು ಮಾತಾಡಿ ಮತ್ತು ಈ ಡಿ ಜೆ ಹಚ್ಚಬೇಕಂತೇಳಿ ಯುವಕರ ಮನಸ್ಸಾಗೈತಿ. ಯುವಕರು ಅದ್ರ ಬಗ್ಗೆ ಭಾಳಷ್ಟು ಹೆಚ್ಚಿನ ರೀತಿ ಅಂತ ಮುತುವರ್ಜಿ ವಹಿಸ್ತಾರೆ. ಅದಕ್ಕೊಂದು ಲಿಮಿಟೇಷನ್ ಅದಾವೆ. ಅದಕ್ಕೆ ಇದು ಅಧಿಕಾರಿಗಳ ಜೊತೆ ಕುಂತು ಮಾತಾಡಿ ಬಯ್ಯರಿಸುವಂಥ ಕೆಲಸ ಇವತ್ತು ಆಗಬೇಕು. ಮತ್ತು ಅಧಿಕಾರಿಗಳು ಸಹಿತ ನಮ್ಮ ವಿದ್ಯಾರ್ಥಿಗಳಿಗೆ